ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಹಿಂದಿನ ಕ್ಲಾಸಲ್ಲಿ ಕೊಲಾಯ್ಡ್ಸ್ ಶುರು ಮಾಡಿದ್ವಿ. ಅದರಲ್ಲಿ ವಾಟರ್ ಕೊಲಾಯ್ಡ್ಸ್, ಡಿಫ್ರೆನ್ಸಸ್ ಬಿಟ್ವೀನ್ ಸಸ್ಪೆನ್ಷನ್ ಹಾಗೂ ಟ್ರೂ ಸೊಲ್ಯೂಷನ್ ಆ್ಯಂಡ್ ಟೈಪ್ಸ್ ಆಫ್ ಕೊಲಾಯ್ಡ್ಸ್ನ ಕಲ್ತ್ಕೊಂಡ್ವಿ. ಸೊ ಹಿಂದಿನ ಕ್ಲಾಸಲ್ಲಿ ನಾವು ಪ್ರಿಪರೇಷನ್ ಆಫ್ ಕೊಲಾಯ್ಡ್ಸ್ ಅವುಗಳ ಪ್ರಾಪರ್ಟೀಸ್ನ ಕಲ್ತ್ಕೊಳ್ಳೋಣ. ಸೊ ಈ ಕೊಲಾಯ್ಡ್ಸ್ ನಾವು ಪ್ರಿಪೇರ್ ಮಾಡೋಕ್ಕೆ ಲಯೋಫಿಲಿಕ್ ಕೊಲಾಯ್ಡ್ಸ್ನ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಜಸ್ಟ್ ಬೈ ಮಿಕ್ಸಿಂಗ್ ಡಿಸ್ಪರ್ಸ್ ಫೇಸ್ ಹಾಗೂ ಡಿಸ್ಪರ್ಷನ್ ಮೀಡಿಯಂ ಏನಿದೆ ಅವುಗಳ ಎರಡನ್ನು ನಾವು ಮಿಕ್ಸ್ ಮಾಡಿದರೆ ನಮಗೆ ಈಸಿಯಾಗಿ ಲಯೋಫಿಲಿಕ್ ಸಾಲ್ಟ್ ಸಿಗತ್ತೆ. ಸೊ ಬಿಕಾಸ್ ಅವುಗಳ ಮಧ್ಯೆ ಇಂಥ ಇರ್ತಕ್ಕಂಥ ಇಂಟರಾಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಲಯೋಫೋಬಿಕ್ ಸಾಲ್ ಏನಿದೆ ಅದನ್ನು ಪ್ರಿಪೇರ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾವು ಡಿಫ್ರೆಂಟ್ ಮೆಥಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಮೊದಲನೇ ಮೆಥಡ್ ಬಂದು ಕೆಮಿಕಲ್ ಮೆಥಡ್. ಸೊ ಅಗೇನ್ ಇಲ್ಲಿ ಕೂಡ ನಾವು ಲೈಕ್ ಆಕ್ಸಿಡೇಷನ್, ರಿಡಕ್ಷನ್ ಮೆಥಡು, ಹೈಡ್ರೋಲಿಸಿಸ್, ಡಬಲ್ ಡಿಕಾಂಪೋಸಿಷನ್ ಮೆಥಡ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳಲ್ಲಿ ನೀವು ಈ ನಾಲ್ಕನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಬಿಕಾಸ್ ಎಕ್ಸಾಮ್ನಲ್ಲಿ ದೇ ವಿಲ್ ಗಿವ್ ಲೈಕ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಕೊಲಾಯ್ಡ್ ಪ್ರಿಪರೇಷನ್ ಯೂಸಿಂಗ್ ಆಕ್ಸಿಡೇಷನ್ ಮೆಥಡ್ ಅಥವಾ ರಿಡಕ್ಷನ್ ಮೆಥಡ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ನೀವು ಎಲ್ಲಾನು ಕೂಡ ನಾಲ್ಕು ರಿಯಾಕ್ಷನ್ ಕೂಡ ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಸೊ ಡಬಲ್ ಡಿಕಂಪೋಸಿಷನ್ ಅಲ್ಲಿ ಏನಾಗುತ್ತೆ, ಡಬಲ್ ಡಿಕಂಪೋಸಿಷನ್ ಅಂತಂದ್ರೆ ಎಕ್ಸ್ಚೇಂಜ್ ಆಫ್ ರ್ಯಾಡಿಕಲ್ ವಿಲ್ ಬಿ ದೇರ್. ಓಕೆ, ಆಕ್ಸಿಡೇಷನ್ ಅಂತಂದ್ರೆ ಸಿ ಹಿಯರ್ H2S ಇತ್ತು. ಸೊ ಅದರಲ್ಲಿ ದಿಸ್ ಒನ್ ಆಕ್ಸಿಜನ್ ಬೀನ್ ಆಡೆಡ್ ದೇರ್. ಓಕೆ, ಸೊ ಇಲ್ಲಿ ರಿಡಕ್ಷನ್ ಆಗುವಂಥದ್ದು, ಈ ರೀತಿಯಾದಂಥ ಎಕ್ಸಾಂಪಲ್ಸ್ ನೀವು ನೆನ್ಪಿಟ್ಕೊಳ್ಬೇಕು. ದ ಸೆಕೆಂಡ್ ಟೈಪ್ ಇಸ್ ದಿ ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ ಆರ್ ಬೆಡಿಕ್ಸ್ ಆರ್ಕ್ ಮೆಥಡ್ ಅಂತ ಹೇಳ್ತೀವಿ. ಯೂಶುವಲ್ ಆಗಿ ಗೋಲ್ಡ್, ಪ್ಲಾಟಿನಮ್ ಅಂದ್ರೆ ನೋಬೆಲ್ ಮೆಟಲ್ ಸಾಲ್ನ ನಾವು ಪ್ರಿಪೇರ್ ಮಾಡಬೇಕಾದ್ರೆ ವಿ ಗೋ ಫಾರ್ ದಿಸ್ ಕೈಂಡ್ ಆಫ್ ಮೆಥಡ್. ದಿಸ್ ಇಸ್ ಕಾಲ್ಡ್ ಅಸ್ ಎ ಬ್ರೆಡಿಕ್ಸ್ ಆರ್ಕ್ ಮೆಥಡ್. ಸೊ ಏನು ಈ ಬ್ರೆಡಿಕ್ಸ್ ಆರ್ಕ್ ಮೆಥಡ್ ಅಂತ ಅಂದ್ರೆ, ಸೊ ಇಲ್ಲಿ ಎರಡು ಕಂಟೈನರ್ನ ತಗೊಳ್ತೀವಿ. ಮೊದಲನೇ ಕಂಟೈನರ್ ನಲ್ಲಿ ಸಾಲ್ವೆಂಟ್ನ ಆಡ್ ಮಾಡಿರ್ತಾರೆ. ಓಕೆ, ಸೊ ನಮ್ಗೆ ಯಾವ ಮೆಟಲ್ ಸಾಲ್ನ ಪ್ರಿಪೇರ್ ಮಾಡಬೇಕು ಅವುಗಳನ್ನೇ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಆ ಎಲೆಕ್ಟ್ರೋನ ಕನೆಕ್ಟ್ ಮಾಡಿರ್ತೀವಿ. ಈ ಕಂಟೈನರ್ನ ಅಂದ್ರೆ ಮೀಡಿಯಂ ಹಾಗೂ ಎಲೆಕ್ಟ್ರೋಡ್ ಇರ್ತಕ್ಕಂಥ ಕಂಟೈನರ್ನ ಇನ್ನೊಂದು ಕಂಟೈನರ್ ನಲ್ಲಿ ಇಡ್ತೀವಿ. ದಿಸ್ ಇಸ್ ಫಿಲ್ಡ್ ವಿತ್ ದ ಐಸ್. ಓಕೆ, ಸೊ ಹೀಗೆ ಇರುವಾಗ ಬ್ಯಾಟರಿನ ಆನ್ ಮಾಡಿದ ಮೇಲೆ ನಮಗೆ ಆ ಪಾರ್ಟಿಕಲ್ಸ್ ವಿಲ್ ಸ್ಟಾರ್ಟ್ ಟು ಗೆಟಿಂಗ್ ಡಿಸಾಲ್ವ್ಡ್ ಇನ್ ದ ಸಾಲ್ವೆಂಟ್ ಅಂದ್ರೆ ಡಿಸ್ಪರ್ಷನ್ ಮೀಡಿಯಂನಲ್ಲಿ ಅದು ಸಾಲ್ವೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಆರ್ಕ್ ಪ್ರೊಡ್ಯೂಸ್ ಆಗೋದ್ರಿಂದ ಇದನ್ನ ಎಲೆಕ್ಟ್ರಿಕ್ ಆರ್ಕ್ ಮೆಥಡ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಿಕ್ ಆರ್ಕ್ ಇಸ್ ಸ್ಟ್ರಕ್ ಬಿಟ್ವೀನ್ ಎಲೆಕ್ಟ್ರೋಡ್ಸ್ ಆಫ್ ದಿ ಮೆಟಲ್ ಇಮರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಂ. ದ ಇಂಟೆನ್ಸ್ ಹೀಟ್ ಪ್ರೊಡ್ಯೂಸ್ ವೇಪರೈಸಸ್ ದಿ ಮೆಟಲ್ ವಿಚ್ ದೆನ್ ಕಂಡೆನ್ಸಸ್ ಟು ಫಾರ್ಮ್ ಪಾರ್ಟಿಕಲ್ಸ್ ಆಫ್ ಕೊಲಾಟಲ್ ಸೈಜ್. ಸೊ ಇಲ್ಲಿ ಹೈ ವೋಲ್ಟೇಜ್ ಯೂಸ್ ಮಾಡೋದ್ರಿಂದ ಆ ಮೆಟಲ್ ವೇಪರ್ ಆಗುತ್ತೆ. ಸೊ ನಾವು ಐಸ್ ನ ಯೂಸ್ ಮಾಡೋದಕ್ಕೇನೆ ಇಮಿಡಿಯೇಟ್ ಆಗಿ ಅದು ಕಂಡೆನ್ಸ್ ಆಗ್ಲಿ ಅಂತ, ಅದರ್ವೈಸ್ ಏನಾಗುತ್ತೆ ಆ ವೇಪರ್ಸ್ ವಿಲ್ ಬಿ ಲಾಸ್ಟ್. ಓಕೆ, ಸೊ ನಮಗೆ ಆ ವೇಪರ್ಸ್ ಏನ್ ಫಾರ್ಮ್ ಆಗಿರುತ್ತೆ ಅದು ಕಂಡೆನ್ಸ್ ಆಗಿ ಸಾಲಿಡ್ ಪಾರ್ಟಿಕಲ್ ಆಗಿ ಅಗೇನ್ ಇಟ್ ಶುಡ್ ಬಿ ರಿಟೈನ್ಡ್ ಅಲ್ಲೇ ಡಿಸ್ಪರ್ಷನ್ ಮೀಡಿಯಂನಲ್ಲಿ ರಿಟೈನ್ ಆಗಬೇಕು. ಅದಕ್ಕೋಸ್ಕರ ನಾವು ಐಸ್ ಬಾತ್ ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎ ಬ್ರಿಡಿಕ್ಸ್ ಆರ್ಕ್ ಮೆಥಡ್. ದ ಥರ್ಡ್ ಒನ್ ಇಸ್ ವೆರಿ ಸಿಂಪಲ್. ಸೊ ಮೊದಲೇ ನಮಗೆ ಯಾವ್ದು ಪ್ರೆಸಿಪಿಟೇಟ್ ಬಂದಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾವು ಸಿಲ್ವರ್ ನೈಟ್ರೇಟ್ ಟೆಸ್ಟ್ ಮಾಡಿದ್ರೆ ಅಲ್ಲಿ ನಮಗೆ ಸಿಲ್ವರ್ ಅಯೋಡೈಡ್ ಪ್ರೆಸಿಪಿಟೇಟ್ ಸಿಗತ್ತೆ, ಅಥವಾ ಫೆರಸ್ ಅಥವಾ ಫೆರಿಕ್ ಕ್ಲೋರೈಡ್ಗೆ ನಾವು ಅಮೋನಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ದಿ ಫೆರಸ್ ಹೈಡ್ರಾಕ್ಸೈಡ್ ಅಥವಾ ಫೆರಿಕ್ ಹೈಡ್ರಾಕ್ಸೈಡ್ ಸಿಗತ್ತೆ. ಸೊ ಹೀಗೆ ಇರ್ತಕ್ಕಂಥ ಪ್ರೆಸಿಪಿಟೇಟ್ನ ಓಕೆ, ಸೊ ನಾವು ಕೊಲಾಯ್ಡ್ ಆಗಿ ಚೇಂಜ್ ಮಾಡ್ಬೋದು ಬೈ ದಿ ಅಡಿಷನ್ ಆಫ್ ಪೆಪ್ಟೈಸಿಂಗ್ ಏಜೆಂಟ್. ಓಕೆ, ಸೊ ಏನಿದು ಪೆಪ್ಟೈಸಿಂಗ್ ಏಜೆಂಟ್ ಅಂದ್ರೆ, ಈ ಪ್ರೆಸಿಪಿಟೇಟ್ ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತಲ್ಲ, ಸ್ವಲ್ಪ ಸ್ವಲ್ಪನೇ ನಾವು ಎಲೆಕ್ಟ್ರೋಲೈಟ್ನ ಆ್ಯಡ್ ಮಾಡ್ತಾ ಆ ಪ್ರೆಸಿಪಿಟೇಟ್ನ ಡಿಸಾಲ್ವ್ ಮಾಡ್ಕೊಳ್ತಾ ಹೋಗಿ ದೆನ್ ವಿ ರೀಚ್ ಅ ಪಾಯಿಂಟ್. ಓಕೆ, ಒಂದು ಪಾಯಿಂಟ್ಗೆ ರೀಚ್ ಆಗ್ತೀವಿ ಎಲ್ಲಿ ಪಾರ್ಟಿಕಲ್ ಸೈಜು 1000 nanometer ಒಳಗಡೆ ಇರತ್ತೋ ಅದನ್ನು ನಾವು ಕೊಲಾಯ್ಡ್ ಅಂತ ಕರಿತೀವಿ. ಸೊ ಹೀಗೆ ಬೈ ಡಿಸಾಲ್ವಿಂಗ್ ಫ್ರೆಶ್ಲಿ ಪ್ರಿಪೇರ್ಡ್ ಪ್ರೆಸಿಪಿಟೇಟ್ ಇನ್ ಟು ಕೊಲಾಯ್ಡ್ ಬೈ ದಿ ಅಡಿಷನ್ ಆಫ್ ಎಲೆಕ್ಟ್ರೋಲೈಟ್ ನಾವು ಪೆಪ್ಟೈಸೇಷನ್ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ಸೊ ಆ ಪೆಪ್ಟೈಸೇಷನ್ ಪ್ರೊಸೆಸ್ಗೆ ಯೂಸ್ ಮಾಡ್ತೀವಲ್ಲ ಎಲೆಕ್ಟ್ರೋಲೈಟ್ ಅಂದ್ರೆ ಪ್ರೆಸಿಪಿಟೇಟ್ನ ಕೊಲಾಯ್ಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅದನ್ನು ನಾವು ಪೆಪ್ಟೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಓಕೆ,
ಸೊ ಈ ರೀತಿಯಲ್ಲಿ ನಾವು ಮಾಡಬೇಕಾದ್ರೆ ಏನಾಗತ್ತೆ ಅಂದರೆ, ಅಂದರೆ ಕೊಲಾಯ್ಡ್ ಫಾರ್ಮ್ ಮಾಡಬೇಕಾದ್ರೆ ಡಿಸ್ಪರ್ಷನ್ ಮೀಡಿಯಂ ಇರುತ್ತೆ, ಡಿಸ್ಪರ್ಸ್ ಫೇಸಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಅವುಗಳ ಮಧ್ಯೆ ಸ್ವಲ್ಪ ಇಂಟರಾಕ್ಷನ್ ಅಂದರೆ ಚಾರ್ಜ್ ಸಪರೇಷನ್ ವಿಲ್ ಬಿ ದೇರ್. ಓಕೆ, ಸೊ ಹಾಗಾಗಿ ಈ ಕೊಲಾಯ್ಡಲ್ ಪಾರ್ಟಿಕಲ್ಲು ನೆಗೆಟಿವ್ ಅಥವಾ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಸೊ ನಮಗೆ ಹೇಗೆ ಗೊತ್ತಾಯಿತು ಅಥವಾ ನೆಗೆಟಿವ್ ಅಥವಾ ಪಾಸಿಟಿವ್ ಚಾರ್ಜಸ್ ಇದೆ, ಯಾಕೆ ಅದು ಆ ರೀತಿಯಾದಂಥ ಚಾರ್ಜ್ ಪಾರ್ಟಿಕಲ್ ಆಗತ್ತೆ ಅನ್ನೋದನ್ನು ನೆಕ್ಸ್ಟ್ ಪ್ರಾಪರ್ಟೀಸ್ನಲ್ಲಿ ನಾವು ಕಲಿತಾ ಹೋಗ್ತೀವಿ. ಸೊ ಇನ್ ದಿಸ್ ಸ್ಲೈಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ 3 ಡಿಫ್ರೆಂಟ್ ಮೆಥಡ್ಸ್ ಫಾರ್ ದಿ ಪ್ರಿಪರೇಷನ್ ಆಫ್ ಕೊಲಾಯ್ಡ್. ಒಂದು ಕೆಮಿಕಲ್ ಮೆಥಡ್ ಇಂದ, ಇನ್ನೊಂದು ಎಲೆಕ್ಟ್ರಿಕ್ ಆರ್ಕ್ ಮೆಥಡ್ ದಟ್ ಇಸ್ ಬ್ರೆಡಿಕ್ಸ್ ಆರ್ಕ್ ಮೆಥಡ್, ಅಂಡ್ ದ ಥರ್ಡ್ ಒನ್ ಇಸ್ ದಿ ಪೆಪ್ಟೈಸೇಷನ್. ಪೆಪ್ಟೈಸೇಷನ್ ತುಂಬ ಈಸಿ, ಜಸ್ಟ್ ನಮಗೆ ಯಾವ ಸಾಲ್ವೆಂಟ್ನ ನಾವು ಆ್ಯಡ್ ಮಾಡ್ಬೇಕಂದ್ರೆ ಡಿಸ್ಪರ್ಷನ್ ಮೀಡಿಯಂನ ಆ್ಯಡ್ ಮಾಡಬೇಕು, ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಕೊಲಾಯ್ಡ್ ಈಸಿಯಾಗಿ ಸಿಗತ್ತೆ. ನೆಕ್ಸ್ಟ್ ಇಸ್ ದಿ ಪ್ಯೂರಿಫಿಕೇಶನ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್. ಯಾಕೆ ಪ್ಯೂರಿಫೈ ಮಾಡಬೇಕು ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ವೈಲ್ ಪ್ರಿಪೇರಿಂಗ್ ನಾವಿಲ್ಲಿ ಎಕ್ಸೆಸ್ ಆಫ್ H2S ಆ್ಯಡ್ ಮಾಡಿರ್ಬೋದು, ಅಥವಾ ಲೈಕ್ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಎಕ್ಸೆಸ್ ಆಗಿ ಇರುತ್ತೆ, ಆ್ಯಂಡ್ ಹಿಯರ್ ಇನ್ ದಿಸ್ ಕೇಸ್ ಆ್ಯಸಿಡ್ ಇಸ್ ದೇರ್ HCl, ಇಲ್ಲೂ ಕೂಡ ಬೇರೆ ಯಾವುದು ಪಾರ್ಟಿಕಲ್ ಇರ್ಬೋದು, ಆ್ಯಂಡ್ ಹಿಯರ್ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ ಅಂದರೆ ಪೆಪ್ಟೈಸಿಂಗ್ ಏಜೆಂಟನ್ನು ನಾವು ಆ್ಯಡ್ ಮಾಡ್ಬೇಕಾದ್ರೆ ಅದನ್ನು ಎಕ್ಸೆಸ್ ಆಗಿ ಆ್ಯಡ್ ಮಾಡಿರ್ಬೋದು, ಕರೆಕ್ಟ್? ಓಕೆ, ಸೊ ಈ ರೀತಿಯಾದಂಥ ಇಂಪ್ಯೂರಿಟೀಸ್ ಏನೇನಿರುತ್ತೆ ಅಂದರೆ, ನಮಗೆ ಬೇಡವಾಗಿಲ್ದಿರ್ತಕ್ಕಂಥ ಪಾರ್ಟಿಕಲ್ಸ್ ಏನಿರುತ್ತೆ ಅದನ್ನು ನಾವೀಗ ಕಡಿಮೆ ಮಾಡಬೇಕು. ಓಕೆ, ಸೊ ದ್ಯಾಟ್ ಪ್ರೋಸೆಸ್ ಓನ್ಲಿ ಇಸ್ ನೋನ್ ಆಸ್ ದಿ ಪ್ಯೂರಿಫಿಕೇಶನ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್. ದ ಪ್ರೋಸೆಸ್ ಯೂಸ್ಡ್ ಫಾರ್ ರಿಡ್ಯೂಸಿಂಗ್ ದಿ ಅಮೌಂಟ್ ಆಫ್ ಇಂಪ್ಯೂರಿಟೀಸ್ ಟು ಅ ರಿಕ್ವಿಸಿಟ್ ಮಿನಿಮಮ್. ಅಂದರೆ ಈಗ ನಾ ಹೇಳಿದೆ ಇಲ್ಲಿ ಎಲೆಕ್ಟ್ರೋಲೈಟ್ಸ್ ನಾವೇನು ಆ್ಯಡ್ ಮಾಡಿರ್ತೀವಿ ಅದನ್ನು ರಿಮೂವ್ ಮಾಡಬೇಕಂತ, ಕಂಪ್ಲೀಟ್ ಆಗಿ ರಿಮೂವ್ ಮಾಡೋದಲ್ಲ, ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಎಗೇನ್ ದೇ ವಿಲ್ ಗೋ ಬ್ಯಾಕ್ ಟು ದಿ ಪ್ರೆಸಿಪಿಟೇಟ್ ಸ್ಟೇಜ್. ಓಕೆ, ಸೊ ವೆಲ್ ನಾವು ಆ್ಯಡ್ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದ್ರೂ ಜಾಸ್ತಿ ಆ್ಯಡ್ ಮಾಡಿದ್ರೆ ಅದನ್ನು ರಿಮೂವ್ ಮಾಡೋದು, ಅಥವಾ ಅನ್ವಾಂಟೆಡ್ ಎಲೆಕ್ಟ್ರೋಲೈಟ್ ಏನಾದರೂ ಇದ್ದರೆ ಅದನ್ನು ತೆಗೆಯುವಂಥ ಪ್ರಾಸೆಸ್ನ ನಾವು ಪ್ಯೂರಿಫಿಕೇಶನ್ ಪ್ರಾಸೆಸ್ ಅಂತ ಕರಿತೀವಿ. ಓಕೆ, ಸೊ ನೀವಿಲ್ಲಿ ಡೆಫಿನೇಷನ್ ಕೂಡ ಕೇಳ್ತಾರೆ, ವಾಟ್ ಇಸ್ ದ ಪ್ಯೂರಿಫಿಕೇಶನ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್, ಡೆಫಿನೇಷನ್ ಕಲ್ತ್ಕೊಳ್ಬೇಕು. ಇಲ್ಲೂ ಕೂಡ ನಾವು 3 ಡಿಫ್ರೆಂಟ್ ಮೆಥಡ್ಸ್ನ ನೋಡ್ತೀವಿ. ಮೊದಲನೇದು ಡಯಾಲಿಸಿಸ್, ಎಲೆಕ್ಟ್ರೋ ಡಯಾಲಿಸಿಸ್ ಆ್ಯಂಡ್ ದಿ ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಮೂರು ಮೆಥಡ್ ಇದೆ. ಸೊ ಮೊದಲನೇದಾಗಿ ಡಯಾಲಿಸಿಸ್ ನೋಡೋಣ. ಡಯಾಲಿಸಿಸ್ ಅಂತಂದರೆ ನೀವಿಲ್ಲಿ ರಿಕಾಲ್ ಮಾಡ್ಕೊಳ್ಬೇಕಾಗಿರತಕ್ಕಂಥ ಪಾಯಿಂಟು, ಮೊದಲನೇ ಸ್ಲೈಡಲ್ಲಿ ನಾವು ಕಲ್ತ್ಕೊಂಡ್ವಿ ದಟ್ ಕೊಲಾಯ್ಡ್ can pass through filter paper but not through semi-permeable membrane ಅಂತ. ಓಕೆ, ಸೊ ಈ ಪಾಯಿಂಟ್ನ ನಾವಿಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ, ಬಿಕಾಸ್ ಟ್ರೂ ಸೊಲ್ಯೂಷನ್ ಎಲೆಕ್ಟ್ರೋಲೈಟ್ ಎಲ್ಲ ನಾವು ಯೂಸ್ ಮಾಡಿದ್ರೆ ಅದು ಟ್ರೂ ಸೊಲ್ಯೂಷನ್, ಅದು ಈಸಿಯಾಗಿ ಫಿಲ್ಟರ್ ಪೇಪರ್ ಮುಖಾಂತರನೂ ಪಾಸ್ ಆಗುತ್ತೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಕೂಡ ಈಸಿಯಾಗಿ ಅಲೋ ಮಾಡತ್ತೆ. ಓಕೆ, ಬಟ್ ಕೊಲಾಯ್ಡ್ ಪಾರ್ಟಿಕಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದ ನಾವು ಸಪರೇಟ್ ಮಾಡಬಹುದು. ಓಕೆ, ಸೊ ಹಾಗಾಗಿ ಅದನ್ನೇ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಡಯಾಲಿಸಿಸ್ನಲ್ಲಿ. ಡಯಾಲಿಸಿಸ್ ಮೆಂಬ್ರೇನ್ ಅಂತ ಅಲ್ಲಿ ನಿಮಗೆ ಇದನ್ನು ನೋಡ್ತಾ ಇದ್ರೆ ಒಂದು ಲೈಕಿನ ಬಾಟಲ್ ತರ ಕಾಣಿಸುತ್ತೆ, ಬಟ್ ಇಟ್ ಇಸ್ ಅ ಡಯಾಲಿಸಿಸ್ ಮೆಂಬ್ರೇನ್. ಎರಡು ಕಡೆ ಓಪನ್ ಇರುತ್ತೆ, ಮೊದಲು ಒಂದ್ ಕಡೆ ನಾವು ಕ್ಲೋಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಒಂದು ಕವರ್ ಇದ್ರೆ, ಸೊ ಒಂದ್ ಕಡೆಗೆ ನಾವು ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ವಿಲ್ ಪಿಂಚ್ ಇಟ್ ಆಫ್. ಓಕೆ, ಸೊ ಲೈಕ್ ದಿಸ್. ಸೊ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ನಾವು ಪಿಂಚ್ ಮಾಡ್ತೀವಿ, ಸೊ ದಟ್ ಲೈಕ್ ಏನೋ ಯಾವುದೇ ಪಾರ್ಟಿಕಲ್ ಸಾಲ್ಯೂಟ್ ಎನಿಥಿಂಗ್ ಅದು ಲೀಕ್ ಆಗದೆ ಇರೋ ಥರ ನೋಡ್ಕೊಳ್ತೀವಿ. ಆ್ಯಂಡ್ ಇಲ್ಲಿ ನಾವು ಯಾವುದು ಸೊಲ್ಯೂಷನ್ ಡಯಾಲಿಸಿಸ್ ಮಾಡಬೇಕು ಅದನ್ನು ಆ್ಯಡ್ ಮಾಡಿ ಟಿಲ್ ಹಿಯರ್ ಅಗೇನ್. ಇದನ್ನು ಕೂಡ ಓಕೆ ಈ ರೀತಿಯಲ್ಲಿ ಕ್ಲೋಸ್ ಮಾಡ್ತೀವಿ. ಸೊ ಎರಡು ಕಡೆನೂ ಅದಕ್ಕೆ ಕ್ಲಿಪ್ಸ್ ತರ ಸಿಗತ್ತೆ ಅಥವಾ ರಬ್ಬರ್ ಬ್ಯಾಂಡ್ಸ್ ಕೂಡ ಯೂಸ್ ಮಾಡಿ ನಾವು ಮೇಕ್ ಶೋರ್ ದಟ್ ಅಲ್ಲಿ ಎಲ್ಲೂ ಲೀಕ್ ಆಗದೆ ಇರೋ ತರ ನೋಡ್ಕೊಳ್ಬಹುದು. ಓಕೆ, ಸೊ ಈ ಡಯಾಲಿಸಿಸ್ ಮೆಂಬ್ರೇನ್ ನಾವು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕೂಡ ಕರಿಬಹುದು. ಓಕೆ, ಸೊ ಏನು ಇದರದ್ದು ಸ್ಪೆಷಾಲಿಟಿ ಅಂತಂದ್ರೆ, ಈ ಒಳಗಡೆ ಇರ್ತಕ್ಕಂಥ ಪಾರ್ಟಿಕಲ್ ನಲ್ಲಿ ಕೊಲಾಯ್ಡಲ್ ಪಾರ್ಟಿಕಲ್ ಆಚೆ ಬರ್ಲಿಕ್ಕಾಗಲ್ಲ, ದೇ ವಿಲ್ ಬಿ ರಿಟೈನ್ಡ್ ಇನ್ಸೈಡ್ ಓನ್ಲಿ. ಕೇವಲ ಎಲೆಕ್ಟ್ರೋಲೈಟ್ಸ್ ಏನಿದೆ ಅದು ಇದ್ರ ಮುಖಾಂತರ ಆಚೆ ಬರ್ತಾ ಇರುತ್ತೆ.
ಓಕೆ. ಸೊ ಈಸಿಯಾಗಿ ಎಲೆಕ್ಟ್ರೋಲೈಟ್ ಆಚೆ ಬರೋ ಥರ ನಾವು ಹೆಲ್ಪ್ ಮಾಡಬೇಕು ಅಂತಂದರೆ ಕಂಟಿನ್ಯೂಸ್ ವಾಟರ್ ಫ್ಲೋ ಇರಬೇಕು, ವಾಟರ್ ಇನ್ಲೆಟ್ ಆ್ಯಂಡ್ ವಾಟರ್ ಔಟ್ಲೆಟ್. ಅವಾಗ ಏನಾಗುತ್ತೆ, ಇನ್ ಕೇಸ್ ಆ ಥರ ಇರಲಿಲ್ಲ ಅಂತಂದರೆ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ, ಅಲ್ಲಿ ಈಕ್ವಿಲಿಬ್ರಿಯಮ್ ಕ್ರಿಯೇಟ್ ಆಗಿಬಿಟ್ಟು ನಮಗೆ ಪ್ಯೂರಿಫಿಕೇಶನ್ ಪ್ರೋಸೆಸ್ ಸ್ಟಾಪ್ ಆಗಿಬಿಡತ್ತೆ. ಓಕೆ. ಸೊ ಹಾಗಾಗಿ ಅದ್ರ ಒಳಗಡೆ ಅಂದರೆ ಡಯಾಲಿಸಿಸ್ ಮೆಂಬ್ರೇನ್ ಒಳಗಡೆ ಇರ್ತಕ್ಕಂಥ ಸೊಲ್ಯೂಷನ್ನಲ್ಲಿ ಇರ್ತಕ್ಕಂಥ ಎಕ್ಸಸ್ ಎಲೆಕ್ಟ್ರೋಲೈಟ್ ಏನಿದೆ ಅದು ಕಂಟಿನ್ಯೂಸ್ ಆಗಿ ನಮಗೆ ಬೇಕಾಗುವಷ್ಟು ಮಾತ್ರ ಇಟ್ಕೊಂಡು ಉಳಿದಿದ್ದೆಲ್ಲ ಎಕ್ಸಸ್ ಆಗಿರೋದೆಲ್ಲ ಆಚೆ ಬರಬೇಕು ಅಂದರೆ ಈ ಕಂಟಿನ್ಯೂಸ್ ವಾಟರ್ ಫ್ಲೋ ಇರಬೇಕು. ಬಟ್ ಇಟ್ ಈಸ್ ಕ್ವೈಟ್ ಅ ಸ್ಲೋ ಪ್ರೋಸೆಸ್. ಅದನ್ನೇ ನಾವು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಮೆಥಡಾಲಜಿ ಎವ್ರಿಥಿಂಗ್ ಈಸ್ ಸೇಮ್, ಓನ್ಲಿ ದ ಓನ್ಲಿ ಡಿಫ್ರೆನ್ಸ್ ಇಸ್ ದಟ್ ಹಿಯರ್ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರೋಡ್ನ ಇಟ್ಟಿರ್ತಾರೆ. ಇದೇ ಡಯಾಗ್ರಾಮ್ಗೆ ನೀವು ಯು ಕ್ಯಾನ್ ರೀಕಾಲ್ ಆನ್ ಬೋತ್ ದ ಸೈಡ್ಸ್ ಎಲೆಕ್ಟ್ರೋಲೈಟ್ಸ್ ಆರ್ ಕನೆಕ್ಟೆಡ್. ಓಕೆ. ಸೊ ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಎಲೆಕ್ಟ್ರೋಡ್ನ ಲೈಕ್ ಯುನೋ ಕಂಬೈನ್ ಮಾಡಿರ್ತಾರೆ. ಸೊ ಈ ರೀತಿಯಾಗಿರೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದರೆ ಎಲೆಕ್ಟ್ರೋಲೈಟ್ಸ್ ಆರ್ ಅಯಾನ್ಸ್, ಕ್ಯಾಟಯಾನ್ ಆ್ಯಂಡ್ ದಿ ಆನಯಾನ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ನ ನಾವು ಕ್ರಿಯೇಟ್ ಮಾಡಿರೋದ್ರಿಂದ ಏನಾಗುತ್ತೆ, ಫಾಸ್ಟಾಗಿ ಆ ಅಯಾನ್ಸು ಡಯಾಲಿಸಿಸ್ ಮೆಂಬ್ರೇನಿಂದ ಆಚೆ ಬಂದುಬಿಡುತ್ತೆ. ಜಸ್ಟ್ ಫಾಸ್ಟ್ ಅಪ್ ದ ರಿಯಾಕ್ಷನ್. ಓಕೆ. ಸೊ ಎಲೆಕ್ಟ್ರೋ ಡಯಾಲಿಸಿಸ್ನ ಯೂಸ್ ಮಾಡ್ತೀವಿ. ದ ಪ್ರೋಸೆಸ್ ಆಫ್ ಡಯಾಲಿಸಿಸ್ ಇಸ್ ಕ್ವೈಟ್ ಸ್ಲೋ, ಇಟ್ ಕ್ಯಾನ್ ಬಿ ಮೇಡ್ ಫಾಸ್ಟ್ ಅಪ್ ಬೈ ಅಪ್ಲೈಯಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಫ್ ದ ಡಿಸಾಲ್ವ್ ಸಬ್ಸ್ಟಾನ್ಸ್ ಆಫ್ ದ ಇಂಪ್ಯೂರಿಟಿ ಇಸ್ ದಿ ಎಲೆಕ್ಟ್ರೋ ಲೈಟ್. ಎಲೆಕ್ಟ್ರೋಲೈಟ್ ಬಿಟ್ಟು ಬೇರೆ ಇಂಪ್ಯೂರಿಟೀಸ್ ಇದೆ ಅಂತಂದರೆ ವಿ ಕಾಂಟ್ ಡೂ ದಟ್ ಒನ್, ಬಿಕಾಸ್ ಎಲೆಕ್ಟ್ರೋಲೈಟ್ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ಗೆ ಅಟ್ರಾಕ್ಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಇಸ್ ದಿ ಅಲ್ಟ್ರಾ ಫಿಲ್ಟ್ರೇಷನ್. ಈ ಅಲ್ಟ್ರಾ ಫಿಲ್ಟ್ರೇಷನ್ ಅಂತಂದರೆ ಮಾಮೂಲಿ ಫಿಲ್ಟರ್ ಪೇಪರ್ ಸೈಜ್, ಈಗ ಹೋಲ್ ಎಷ್ಟಿದೆ ಪೋರ್ ಸೈಜ್ ಅಂತಂದರೆ, ನಾವು ಅದನ್ನೇ ಸ್ಟಿಲ್ ಲೈಕ್ ಯು ನೋ ವಿಲ್ ಬಿ ರೆಡ್ಯೂಸಿಂಗ್ ಇಟ್. ಹೌ ಕ್ಯಾನ್ ವಿ ರೆಡ್ಯೂಸ್ ದಟ್ ಪೋರ್ ಸೈಜ್? ಬೈ ಸಮ್ ಎಕ್ಸ್ಟ್ರಾ ಅಪ್ಲಿಕೇಶನ್ ಆಫ್ ಕೆಮಿಕಲ್ಸ್. ಆ ಕೆಮಿಕಲ್ ನಾವು ಕೊಲ್ಲೋಡಿಯನ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ. ಸೊ ಇದರಲ್ಲಿ ಫಾರ್ಮಾಲ್ಡಿಹೈಡ್ ಇರುತ್ತೆ, ಆಲ್ಕೋಹಾಲ್ ಇರುತ್ತೆ, ಈಥರ್ ಇರುತ್ತೆ, ಆ್ಯಂಡ್ ನೈಟ್ರೋಸೆಲ್ಯುಲೋಸ್ ವಿಲ್ ಬಿ ದೇರ್. ಓಕೆ. ಸೊ ಈ ರೀತಿಯಾದಂಥ ಕೆಮಿಕಲ್ಗಳನ್ನ ನಾವು ಯೂಸ್ ಮಾಡಿ ಆ ಮಾಮೂಲಿ ಫಿಲ್ಟರ್ ಪೇಪರ್ ಏನಿರುತ್ತೆ ಅದನ್ನೇ ಪೋರ್ ಸೈಜ್ನ ಕಡಿಮೆ ಮಾಡ್ತಾ ಹೋಗ್ತೀವಿ. ನೌ ದಿಸ್ ಇಸ್ ಕಾಲ್ಡ್ ಆಸ್ ದಿ ಅಲ್ಟ್ರಾ ಫಿಲ್ಟರ್ ಪೇಪರ್ ಆ್ಯಂಡ್ ದ ಪ್ರೋಸೆಸ್ ಇಸ್ ನೋನ್ ಆಸ್ ದಿ ಅಲ್ಟ್ರಾ ಫಿಲ್ಟ್ರೇಷನ್. ಓಕೆ. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಯಾವ ಕೊಲ್ಲಾಯ್ಡಿಯನ್ನು ಯೂಸ್ ಮಾಡ್ತೀವಿ ಅಂತ ದೇ ವಿಲ್ ಆಸ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್, ನೈಟ್ರೋಸೆಲ್ಯುಲೋಸ್ ಇನ್ ಅ ಮಿಕ್ಸ್ಚರ್ ಆಫ್ ಆಲ್ಕೋಹಾಲ್ ಆ್ಯಂಡ್ ಈಥರ್ ಅಂತ ನೆನ್ಪಿಟ್ಕೊಳ್ಬೇಕು. ಸೊ ಇಟ್ ಈಸ್ ಸಿಮಿಲರ್ ಟು ಫಿಲ್ಟ್ರೇಷನ್ ಬಟ್ ದ ಪೋರ್ ಸೈಜ್ ಇಸ್ ಸ್ಮಾಲರ್ ದ್ಯಾನ್ ದಿ ರೆಗ್ಯುಲರ್ ಫಿಲ್ಟರ್ ಪೇಪರ್. ಸೊ ದಟ್ ವಾಸ್ ಅಬೌಟ್ ದಿ ಪ್ಯೂರಿಫಿಕೇಶನ್. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಪ್ರಾಪರ್ಟೀಸ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್. ಪ್ರಾಪರ್ಟೀಸ್ ಅಂತ ಬಂದಾಗ ಇಲ್ಲಿ ಮೊದಲನೇದಾಗಿ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ನಾವು ನೋಡ್ತೀವಿ. ಕಾಲಿಗೇಟಿವ್ ಪ್ರಾಪರ್ಟಿ ಅಂದರೆ ನೀವು ಸೊಲ್ಯೂಷನ್ ಚಾಪ್ಟರ್ನ ರಿಕಾಲ್ ಮಾಡ್ಕೊಳ್ಬೇಕು, ಲೈಕ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಅಂದರೆ ಆ ಪಾರ್ಟಿಕಲ್ ನಂಬರ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಕೂಡ ಈ ಎಲ್ಲ ಪ್ರಾಪರ್ಟೀಸ್ ಡಿಪೆಂಡ್ ಆಗುತ್ತೆ. ಸೊ ಇಲ್ಲೂ ಕೂಡ ಕೊಲಾಯ್ಡಲ್ ಪಾರ್ಟಿಕಲ್ ಸೈಜ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಈಗ ಅಯ್ಯೋ ಟ್ರೂ ಸೊಲ್ಯೂಷನ್ನಲ್ಲೇ ನಾವು ಪ್ರಾಪರ್ಟೀಸ್ನ ನೋಡ್ತೀವಿ ಅಂದರೆ ಆಬ್ವಿಯಸ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಪಾರ್ಟಿಕಲ್ಸ್ ಆರ್ ಸ್ಲೈಟ್ಲಿ ಬಿಗ್ಗರ್ ದ್ಯಾನ್ ಅಯೋನಿಕ್ ಕಾಂಪೊನೆಂಟ್ ಆಗಿರೋದ್ರಿಂದ ಕೊಲಾಯ್ಡಲ್ ಸೊಲ್ಯೂಷನ್ ಕೂಡ ಕಾಲಿಗೇಟಿವ್ ಪ್ರಾಪರ್ಟೀಸ್ನ ತೋರಿಸುತ್ತೆ. ಸೊ ಇವುಗಳಲ್ಲೂ ಕೂಡ ಫ್ರೀಸಿಂಗ್ ಪಾಯಿಂಟ್ನ ಕಡಿಮೆ ಮಾಡಬೇಕು ಅಂದರೆ ಸಾಲಿಡ್ ಪಾರ್ಟಿಕಲ್ ಜಾಸ್ತಿ ಇರಬೇಕು, ಅಥವಾ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಿದೆ ಅಂದರೆ ಸಾಲಿಡ್ ಪಾರ್ಟಿ ಅಂದರೆ ಡಿಸ್ಪೋಸ್ಡ್ ಫೇಸ್ ಪಾರ್ಟಿಕಲ್ಸ್ ಆ ಮೋರ್ ಇನ್ ನಂಬರ್ ಅಂತ ನಾವು ಅನ್ಕೊಳ್ಬೋದು. ದ ಸೆಕೆಂಡ್ ಪ್ರಾಪರ್ಟಿ ಇಸ್ ದಿ ಟಿಂಡಾಲ್ ಎಫೆಕ್ಟ್. ಟಿಂಡಾಲ್ ಎಫೆಕ್ಟ್ ಅನ್ನೋದೇನಿದೆ, ಸೊ ಮೇನ್ ಆಗಿ ಇಲ್ಲಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಷ್ಟೇ ಇದು. ಓಕೆ. ಸೊ ಯಾಕೆ ಲೈಟ್ನ ಸ್ಕ್ಯಾಟರ್ ಮಾಡ್ತಿದೆ, ನೀವು ಇಲ್ಲಿ ನೋಡ್ಬೋದು ಡಯಾಗ್ರಾಮಲ್ಲಿ ಲೈಟ್ ಸೋರ್ಸ್ ಇಂದ ಲೈಟ್ ಬರ್ತಾ ಇದೆ ಆ್ಯಂಡ್ ಲೈಟ್ ಇನ್ ಆಲ್ ಪಾಸಿಬಲ್ ಡಿರೆಕ್ಷನ್ ಇಟ್ ಈಸ್ ಗೆಟಿಂಗ್ ಸ್ಕ್ಯಾಟರ್ಡ್. ಸೊ ವೈ? ಬಿಕಾಸ್ ಈ ಕೊಲಾಯ್ಡ್ ಪಾರ್ಟಿಕಲ್ ಸೈಜು ಎಷ್ಟು ಇದೆ ಅಲ್ವಾ, ದಟ್ ಈಸ್ ಬಿಟ್ವೀನ್ 1 to 1000 ನ್ಯಾನೋಮೀಟರ್, ದಟ್ ಈಸ್ ಇನಫ್ ಟು ಸ್ಕ್ಯಾಟರ್. ಈ ಟ್ರೂ ಸೊಲ್ಯೂಷನ್ ಮುಖಾಂತರ ನಾವೇನಾದ್ರೂ ಲೈಟ್ನ ಪಾಸ್ ಮಾಡಿದ್ರೆ ನಮ್ಗೆ ಈ ಥರ ಸ್ಕ್ಯಾಟರಿಂಗ್ ಸಿಗಲ್ಲ, ಬಿಕಾಸ್ ದೋಸ್ ಪಾರ್ಟಿಕಲ್ಸ್ ಆರ್ ವೆರಿ ವೆರಿ ಸ್ಮಾಲ್, ದೇ ಡೋಂಟ್ ಹ್ಯಾವ್ ದ ಎಬಿಲಿಟಿ ಟು ಸ್ಕ್ಯಾಟರ್ ದ ಲೈಟ್. ಓಕೆ. ಅಗೇನ್ ಸಸ್ಪೆನ್ಷನ್ ನಾವು ತಗೊಂಡ್ರೆ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ವಿಲ್ ಗೋ ಅಂಡ್ ಸೆಟಲ್ ಅಟ್ ದಿ ಬಾಟಮ್. ಓಕೆ. ಅವು ಬಲ್ಕಲ್ಲಿ ಇರೋದಿಲ್ಲ, ಹಾಗಾಗಿ ಅಗೇನ್ ದೇರ್ ವೋಂಟ್ ಬಿ ಎನಿ ಟಿಂಡಾಲ್ ಎಫೆಕ್ಟ್ ಶೋನ್ ಬೈ ದಿ ಸಸ್ಪೆನ್ಷನ್ ಆಲ್ಸೋ. ಆದರೆ ಕೊಲಾಯ್ಡಲ್ ಪಾರ್ಟಿಕಲ್ ಅವುಗಳು ಸೆಟಲ್ ಆಗಲ್ಲ ಅಲ್ವಾ, ಅವುಗಳ ಪಾರ್ಟಿಕಲ್ ಸೈಜು
ಮೀಡಿಯಂ ಇರೋದ್ರಿಂದ ದಿಲ್ ಕಂಟಿನ್ಯೂಸ್ಲಿ ಬಿ ಇನ್ ದ ಬಲ್ಕ್ ಓನ್ಲಿ. ಸೊ ನಾವು ಈ ಪಾರ್ಟಿಕಲ್ನ ತಗೊಂಡ್ರೆ ಸೊ ದಿಲ್ ಬಿ ಕಂಟಿನ್ಯೂಸ್ಲಿ ಬಿ ಇನ್ ದ ಬಲ್ಕ್, ದೇ ಡೋಂಟ್ ಗೆಟ್ ಸೆಟಲ್. ಸೊ ಹಾಗಾಗಿ ಲೈಟ್ ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, ಈ ಪಾರ್ಟಿಕಲ್ಗೆ ಹಿಟ್ ಮಾಡಿದಾಗ ಇಟ್ ವಿಲ್ ಚೇಂಜ್ ಇಟ್ಸ್ ಡಿರೆಕ್ಷನ್, ಓಕೆ, ಸೊ ಸ್ಕ್ಯಾಟರ್ ಮಾಡ್ತಾ ಹೋಗುತ್ತೆ. ಸೊ ಈ ಎಫೆಕ್ಟ್ನ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಇದು ಒಂದೇ ಬೆಸ್ಟ್ ಎಕ್ಸಾಂಪಲ್ ಅಥವಾ ಅಪ್ಲಿಕೇಶನ್ ಏನಪ್ಪ ಅಂತಂದ್ರೆ, ದಿಸ್ ಈಸ್ ಯೂಸ್ಡ್ ಟು ಫೈಂಡ್ ಔಟ್ ದಿ ಡಸ್ಟ್ ಪಾರ್ಟಿಕಲ್ಸ್ ಇದೆಯೋ ಇಲ್ವೋ ಅಂತ. ಕಾಂಟ್ಯಾಕ್ಟ್ ಪ್ರೊಸೆಸ್ನಲ್ಲಿ ನೀವು ರಿಕಾಲ್ ಮಾಡಿಕೊಂಡ್ರೆ ಕಾಂಟ್ಯಾಕ್ಟ್ ಪ್ರೊಸೆಸ್ ರಿಯಾಕ್ಷನ್ ಅಂದರೆ ಅಬ್ಸಾರ್ಪ್ಷನ್ ಕೆಟಲಿಟಿಕ್ ರಿಯಾಕ್ಷನ್ ಮಾಡೋದಕ್ಕಿಂತ ಮುಂಚೆ ಸಲ್ಫರ್ ಡೈಆಕ್ಸೈಡ್ ಆಗೋ ಆಕ್ಸಿಜನ್ನ ಟಿಂಡಾಲ್ ಬಾಕ್ಸ್ ಮುಖಾಂತರ ಪಾಸ್ ಮಾಡ್ತಾರೆ. ಅಲ್ಲೇನಾದರೂ ಟಿಂಡಾಲ್ ಕೋನ್ ಫಾರ್ಮ್ ಆಯಿತು ಅಂತಂದರೆ ಅರ್ಥ ದಟ್ dust particles are still there because dust particles have the ability to scatter the light, okay. ಸೊ ಅಲ್ಲಿ ನಮ್ಗೆ ಟಿಂಡಾಲ್ ಕೋನ್ ಫಾರ್ಮ್ ಆಗಿಲ್ಲ ಅಂದ್ರೆ ಡಸ್ಟ್ ಪಾರ್ಟಿಕಲ್ ಇಲ್ಲ, ಸೊ ಗ್ಯಾಸಸ್ ಆರ್ ಪ್ಯೂರ್ ಅಂತ ಅನ್ಕೊಳ್ಬಹುದು, ಓಕೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ಪ್ರಾಪರ್ಟಿ. ದ ಥರ್ಡ್ ಪ್ರಾಪರ್ಟಿ ಇಸ್ ದಿ ಬ್ರೋನಿಯನ್ ಮೂಮೆಂಟ್. ಬ್ರೋನಿಯನ್ ಮೂಮೆಂಟ್ ಅಂತಂದ್ರೆ ರ್ಯಾಂಡಮ್ ಮೂವ್ಮೆಂಟ್ ಅಷ್ಟೇ, ಓಕೆ. ಸೊ ಹೀಗೆ ಒಂದೇ ಡಿರೆಕ್ಷನ್ ಅಲ್ಲಿ ಹೀಗೆ ಹೋಗಲ್ಲ, ಇಟ್ ವಿಲ್ ಬಿ ಗೋಯಿಂಗ್ ಅಂಡ್ ಕಮ್ ಡೌನ್ ಗೋ ಅಪ್, ಓಕೆ. ಸೊ ದಿಸ್ ಇಸ್ ಕಾಲ್ಡ್ ಇಸ್ ದಿ ಬ್ರೌನಿಯನ್ ಮೂಮೆಂಟ್. ಅಗೇನ್ ಇದು ಕೂಡ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಇಟ್ಸ್ ಪಾರ್ಟಿಕಲ್ ಸೈಜ್, ಓಕೆ. ಸೊ ಈ ಪಾರ್ಟಿಕಲ್ ಸೈಜ್ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ಗೆ ಬೊಂಬಾರ್ಡ್ ಆದಾಗ ಏನಾಗುತ್ತೆ, ದೇ ವಿಲ್ ಚೇಂಜ್ ದಿ ಡಿರೆಕ್ಷನ್, ಓಕೆ. ಸೊ ದಿಸ್ ಇಸ್ ಮೂಮೆಂಟ್ ಹ್ಯಾಸ್ ಬಿನ್ ಎಕ್ಸ್ಪ್ಲೇನ್ ಟು ಬಿ ಡ್ಯೂ ಟು ದ ಅನ್ಬ್ಯಾಲೆನ್ಸ್ಡ್ ಬೊಂಬಾರ್ಡ್ಮೆಂಟ್ ಆಫ್ ಪಾರ್ಟಿಕಲ್ ಬೈ ದ ಮಾಲಿಕ್ಯುಲ್ ಆಫ್ ಡಿಸ್ಪರ್ಷನ್ ಮೀಡಿಯಂ, ಓಕೆ. ದ ಬ್ರೋನಿಯನ್ ಮೂಮೆಂಟ್ ಕ್ಯಾನ್ ಬಿ ಸ್ಟರ್ಟ್ ಎಫೆಕ್ಟ್ ವಿಚ್ ಡಸ್ ನಾಟ್ ಪರ್ಮಿಟ್ ದ ಪಾರ್ಟಿಕಲ್ಸ್ ಟು ಸೆಟಲ್, ಓಕೆ. ಸೊ ಯಾಕೆ ಈ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆಗಿದ್ರೂ ಕೂಡ ಇದು ಸೆಟಲ್ ಆಗ್ತಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್. ಒಂದು ಪಾರ್ಟಿಕಲ್ ಒಂದು ಪಾರ್ಟಿಕಲ್ ಬೊಂಬಾರ್ಡ್ ಆಗಿದೆ, ಇಲ್ಲಿ ಕಂಟಿನ್ಯೂಸ್ಲಿ ಬಿ ಮೂವಿಂಗ್, ಅದು ಸೆಟಲ್ ಆಗ್ಲಿಕ್ಕೆ ಚಾನ್ಸೇ ಇರುವುದಿಲ್ಲ ಅಲ್ಲಿ, ಓಕೆ. ಅಗೇನ್ ದಿಸ್ ಬ್ರೌನಿಯನ್ ಮೂಮೆಂಟ್ ಕೆನ್ ನಾಟ್ ಬಿ ಶೋನ್ ಬೈ ದಿ ಟ್ರೂ ಸೊಲ್ಯೂಷನ್. ಕಲರ್ ಅಂತ ನಾವು ತಗೊಂಡ್ರೆ ನೆಕ್ಸ್ಟ್ ಪ್ರಾಪರ್ಟಿ, ಡಿಪೆಂಡಿಂಗ್ ಆನ್ ದಿ ಪಾರ್ಟಿಕಲ್, ಯಾವ ಪಾರ್ಟಿಕಲ್ ತಗೊಳ್ತಾ ಇದ್ದೀವಿ ಆ್ಯಂಡ್ ಯಾವ ಡಿಸ್ಪರ್ಷನ್ ಮೀಡಿಯಂ ತಗೊಳ್ತಾ ಇದ್ದೀವಿ, ಸೊ ಆಲ್ ದೋಸ್ ಥಿಂಗ್ಸ್ ಮ್ಯಾಟರ್ಸ್. ಈವನ್ ದ ವೇವ್ ಲೆಂತ್ ಆಫ್ ಲೈಟ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟು ಡಿಟರ್ಮೈನ್ ದಿ ಕಲರ್ ಆಫ್ ದಿ ಕೊಲಾಯ್ಡಲ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಮಿಲ್ಕ್ ನಾವು ತಗೊಂಡ್ರೆ ಸೊ ಇಟ್ ವಿಲ್ ಅಪಿಯರ್ ಲೈಕ್ ಬ್ಲೂ ಆರ್ ಬ್ಲೂ ವೆನ್ ವಿವ್ಡ್ ಬೈ ದಿ ರಿಫ್ಲೆಕ್ಟೆಡ್ ಲೈಟ್ ಅಂಡ್ ರೆಡ್ ವೆನ್ ವಿವ್ಡ್ ಬೈ ದಿ ಟ್ರಾನ್ಸ್ಮಿಟೆಡ್ ಲೈಟ್, ಓಕೆ. ಸೊ ವೇವ್ ಲೆಂತ್ ಬ್ಲೂ ಹಾಗೂ ರೆಡ್ ಲೈಟ್ ವೇವ್ ಲೆಂತ್ ಆಬ್ವಿಯಸ್ಲಿ ಡಿಫ್ರೆಂಟ್, ಓಕೆ. ಸೊ ಬ್ಲೂ ಈಸ್ ಹೈಲಿ ಎನರ್ಜೈಸ್ ಲೆಸ್ ವೇವ್ ಲೆಂತ್ ಇರುತ್ತೆ, ರೆಡ್ ಮೋರ್ ವೇವ್ ಲೆಂತ್ ಇರುತ್ತೆ. ಸೊ ಹೀಗೆ ನಾವು ವೇವ್ ಲೆಂತ್ನ ಚೇಂಜ್ ಮಾಡಿದ್ರೆ ಅವುಗಳ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈವನ್ ದ ಗೋಲ್ಡ್ ಕಲರ್ ಗೋಲ್ಡ್ ಸಾಲ್ ಆಲ್ಸೋ ಇಸ್ ಡಿಫರ್ ಇನ್ ದ ಪಾರ್ಟಿಕಲ್ ಸೈಜ್. ಚಿಕ್ಕದಿದ್ದಾಗ ಒಂದ್ ಕಲರ್ ಇರುತ್ತೆ, ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಸೊ ದ ಕಲರ್ ವಿಲ್ ಚೇಂಜ್ ಟು ಗೋಲ್ಡನ್ ಕಲರ್. ಸೊ ದೀಸ್ ಆರ್ ದಿ ಫೋರ್ ಪ್ರಾಪರ್ಟೀಸ್. ಅಂಡ್ ದ ನೆಕ್ಸ್ಟ್ ಪ್ರಾಪರ್ಟಿ ಇಸ್ ದಿ ಚಾರ್ಜ್ ಆನ್ ದಿ ಕೊಲಾಯ್ಡಲ್ ಪಾರ್ಟಿಕಲ್. ಸೊ ವಿ ಇನ್ ದ ಪ್ರೀವಿಯಸ್ ಹಿಯರ್ ವಿ ಸಾ ದಟ್ ಲೈಕ್ ಯುನೋ ಸಾರಿ ಯಾ ಹಿಯರ್ ಓಕೆ ಪೆಪ್ಟೈಸೇಷನ್ ಮಾಡ್ಬೇಕಾದ್ರೆ ಎಲೆಕ್ಟ್ರೋಲೈಟ್ ಎಲ್ಲ ಆ್ಯಡ್ ಮಾಡ್ತೀವಿ. ಸೊ ದೇ ವಿಲ್ ಗೇನ್ ದಿ ಚಾರ್ಜಸ್, ಇದರ್ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಬರುತ್ತೆ ಕೊಲಾಯ್ಡಲ್ ಸೊಲ್ಯೂಷನ್ಗೆ ಅಂತ ತಿಳ್ಕೊಂಡ್ವಿ. ಸೊ ಹೇಗೆ ಗೊತ್ತಾಗತ್ತೆ ನಮ್ಗೆ ಅದು ನೆಗೆಟಿವ್ ಆರ್ ಪಾಸಿಟಿವ್ ಅಂತ ಅನ್ನೋದಕ್ಕೆ, ಸೊ ವಿ ಹ್ಯಾವ್ ಟು ಡೂ ಅನದರ್ ಎಕ್ಸ್ಪೆರಿಮೆಂಟ್ ಕಾಲ್ಡ್ ಆಸ್ ದಿ ಎಲೆಕ್ಟ್ರೋಫೋರೆಸಿಸ್, ಓಕೆ. ಸೊ ಈ ಎಲೆಕ್ಟ್ರೋಫೋರೆಸಿಸ್ ಇಸ್ ಕಂಡಕ್ಟೆಡ್ ಬೈ ಒಂದ್ ಯೂಟ್ಯೂಬ್ ಇರುತ್ತೆ, ಆ ಯೂಟ್ಯೂಬ್ ನಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ನಾವು ಫಿಲ್ ಮಾಡ್ತೀವಿ ಅಂಡ್ ಆನ್ ಬೋತ್ ದ ಲಿಮ್ಸ್, ಓಕೆ. ಕೈ ತರ ಏನಿದೆ, ಒಂದು ಕ್ಯಾಥೋಡ್ ಆಗಿರುತ್ತೆ, ಇನ್ನೊಂದು ಆನೋಡ್ ಆಗಿರುತ್ತೆ. ಎಲೆಕ್ಟ್ರಿಸಿಟಿನ ನಾವು ಪಾಸ್ ಮಾಡಿದಾಗ ಯಾವ ಕಡೆಗೆ ಈ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೂವ್ ಆಗ್ತಿದೆ ಅನ್ನೋದ್ರ ಬೇಸ್ ಮೇಲೆ ನಾವು ಈ ನೆಗೆಟಿವ್ ಪಾಸಿಟಿವ್ ಅಂತ ಹೇಳ್ಬೋದು. ಬೈ ಕಂಡಕ್ಟಿಂಗ್ ದಿಸ್ ಎಕ್ಸ್ಪೆರಿಮೆಂಟ್ ಓನ್ಲಿ ದೇ ಗಾಟ್ ಟು ನೋ ದಟ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಆರ್ ಎಲೆಕ್ಟ್ರಿಕ್ ಇನ್ ಚಾರ್ಜ್ ಅಂತ, ಓಕೆ. ಸೊ ಈಗ ಇನ್ ಕೇಸ್ ಈ ಪಾರ್ಟಿಕಲ್ಸ್ಗಳು ಕೊಲಾಯ್ಡಲ್ ಪಾರ್ಟಿಕಲ್ ಆನೋಡ್ ಕಡೆಗೆ ಮೂವ್ ಆಗ್ತಿದೆ ಅಂತಂದ್ರೆ ಏನರ್ಥ, ದೇ ಆರ್ ನೆಗೆಟಿವ್ ಇನ್ ಚಾರ್ಜ್, ಓಕೆ. ಸೊ ಇನ್ ಕೇಸ್ ಅವರು ಕ್ಯಾಥೋಡ್ ಕಡೆಗೆ ಮೂವ್ ಆಗ್ತಿದೆ ಅಂದ್ರೆ ದೇ ಆರ್ ಪಾಸಿಟಿವ್ ಇನ್ ಚಾರ್ಜ್ ಬಿಕಾಸ್ ಕ್ಯಾಥೋಡ್ ಇಸ್ ನೆಗೆಟಿವ್, ಸೊ ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟಿವ್. ಸೊ ಏನಾಗುತ್ತೆ, ಈ ಪಾರ್ಟಿಕಲ್ಸ್ ಅಲ್ಲಿ ಹೋಗಿ ದೇಲ್ ಗೆಟ್ ಅಗ್ರಿಗೇಟ್ ದೇರ್ ಅಂಡ್ ದೇ ಗೆಟ್ ಡಿಸ್ಚಾರ್ಜ್ಡ್, ಓಕೆ. ಸೊ ಇದನ್ನ ನಾವು ಎಲೆಕ್ಟ್ರೋಫೋರೆಸಿಸ್ ಅಂತ ಕರಿತೀವಿ. ಒನ್ಸ್ ದೇ ಗೋ ಅಂಡ್ ಗೆಟ್ ಅಕ್ಯುಮುಲೇಟೆಡ್ ದೇರ್ ದೇ ಗೆಟ್
ಕೋಆಗ್ಯುಲೇಟೆಡ್ ಅಥವಾ ಪ್ರೆಸಿಪಿಟೇಟ್ ಆಗುತ್ತೆ. ಬಿಕಾಸ್ ದೇ ಲೂಸ್ ದೇರ್ ಚಾರ್ಜ್ ಅಲ್ವಾ, ನೆಗೆಟಿವ್ ಚಾರ್ಜ್ ಅಥವಾ ಪಾಸಿಟಿವ್ ಚಾರ್ಜ್ ಏನಿರುತ್ತೋ ಅದು ಇರೋಷ್ಟು ಟೈಮು ಅವು ಕೊಲಾಡಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಒನ್ಸ್ ದೇ ರಿಮೂವ್ ದೇರ್ ಚಾರ್ಜ್, ಓಕೆ, ಸೊ ಎಲ್ಲ ಪಾರ್ಟಿಕಲ್ಸ್ ಹತ್ರ ಬಂದ್ಬಿಟ್ಟು ದೇ ಬಿಕಮ್ ಅನ್ಚಾರ್ಜ್ ಪಾರ್ಟಿಕಲ್ ಆ್ಯಂಡ್ ದೇ ಕೋಆಗ್ಯುಲೇಟ್, ಓಕೆ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಆ್ಯಂಡ್ ದೇ ಬಿಕಮ್ ಪ್ರೆಸಿಪಿಟೇಟ್. ಓಕೆ, ಸೊ ಈಗ ಯಾವ್ಯಾವ ರೀತಿಯಾದಂಥ ಕೊಲಾಯ್ಡ್ಸ್ಗಳಿದೆ? ಅಬ್ವಿಯಸ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ ಕೊಲಾಯ್ಡ್ ಅಂಡ್ ದೇ ನೆಗೆಟಿವ್ಲಿ ಚಾರ್ಜ್ ಕೊಲಾಯ್ಡ್. ಸೊ ಈ ಟೇಬಲ್ನಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ಗಳು ಕೂಡ ಯು ಹ್ಯಾವ್ ಟು ರಿಮೆಂಬರ್ ಇನ್ ಡಿಟೇಲ್. ಓಕೆ, ಸೊ ಆ್ಯಂಡ್ ಯಾವಾಗ ಪಾಸಿಟಿವ್ ಆಗುತ್ತೆ ಯಾವಾಗ ನೆಗೆಟಿವ್ ಆಗುತ್ತೆ ಇಲ್ಲಿ ಎರಡು ಎಕ್ಸಾಂಪಲ್ನ ಕೊಟ್ಟಿರ್ತಾರೆ. ಸೊ ದೀಸ್ ಟು ಆರ್ ಆಲ್ಸೋ ಇಂಪಾರ್ಟೆಂಟ್. ಸೊ ನೀವೀಗ ಎಕ್ಸಾಂಪಲ್ ಆಗಿ ಸಿಲ್ವರ್ ನೈಟ್ರೇಟ್ ಆ್ಯಂಡ್ ಪೊಟ್ಯಾಷಿಯಂ ಅಯೋಡೈಡ್ನ ತಗೊಳ್ಳೋಣ. ಸೊ ಈ ಎರಡು ರಿಯಾಕ್ಟ್ ಆಗ್ಬಿಟ್ಟು ನಮಗೀಗ ಎ ಜಿ ಐ ಪೊಟ್ಯಾಷಿಯಂ ಅಯೋಡೈಡ್ ಆ್ಯಂಡ್ ಸಾರಿ ಸಿಲ್ವರ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಂ ನೈಟ್ರೇಟ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಅದರಲ್ಲಿ ಸಿಲ್ವರ್ ಅಯೋಡೈಡ್ ಈಸ್ ಅ ಪ್ರೆಸಿಪಿಟೇಟ್, ಕೆ ಎನ್ ಓ ತ್ರೀ ಇಸ್ ಅನ್ ಆಕ್ವಿಯಸ್ ಸೊಲ್ಯೂಷನ್. ಓಕೆ, ಸೊ ಡಿಪೆಂಡಿಂಗ್ ಈ ರಿಯಾಕ್ಟೆಂಟ್ ಸೇಮ್ ಏನೇನೆ, ಪ್ರಾಡಕ್ಟ್ ಕೂಡ ಸೇಮ್ ಏನೇ, ಆದರೆ ಎ ಜಿ ಎನ್ ಓ ತ್ರೀನ ನಾವು ಪೊಟ್ಯಾಷಿಯಂ ಅಯೋಡೈಡ್ಗೆ ಆ್ಯಡ್ ಮಾಡ್ತೀವೋ ಅಥವಾ ಪೊಟ್ಯಾಷಿಯಂ ಅಯೋಡೈಡ್ನ ಎ ಜಿ ಎನ್ ಓ ತ್ರೀಗೆ ಆ್ಯಡ್ ಮಾಡ್ತೀವೋ ಅನ್ನೋದ್ರ ಮೇಲೆ ನಮಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್ಸ್ ಆರ್ ಅವೈಲೇಬಲ್. ಓಕೆ, ಸೊ ಹೇಗೆ ಅಂತ ಅಂದರೆ, ಈಗ ಇನ್ ದ ಫಸ್ಟ್ ಕೇಸ್ ಸಿಲ್ವರ್ ನೈಟ್ರೇಟ್ ಇಸ್ ಆ್ಯಡೆಡ್ ಟು ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್. ಓಕೆ, ದಟ್ ಈಸ್ ಸಿಲ್ವರ್ ನೈಟ್ರೇಟ್ ಅಂದರೆ ಎ ಜಿ ಎನ್ಓತ್ರಿನ ನಾವು ಪೊಟ್ಯಾಷಿಯಂ ಅಯೋಡೈಡ್ಗೆ ಆ್ಯಡ್ ಮಾಡ್ತಿದ್ದೀವಿ. ಓಕೆ, ಸೊ ಹಿಯರ್ ವಿಚ್ ಇಸ್ ಮೋರ್ ಇನ್ ಅಮೌಂಟ್, ಇದು ಮೋರ್ ಇನ್ ಅಮೌಂಟ್. ಓಕೆ, ಸೊ ದ ಪ್ರಾಡಕ್ಟ್ ಇಸ್ ಎ ಜಿ ಐ ಫಾರ್ಮ್ ಆಗುತ್ತೆ ಆ್ಯಂಡ್ ಕೆ ಎನ್ ಓ ತ್ರೀ ವಿಲ್ ಬಿ ಫಾರ್ಮ್. ಬಟ್ ಆಸ್ ಸೂನ್ ಆಸ್ ದಿಸ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್, ವಾಟ್ ಇಟ್ ವಿಲ್ ಡೂ ಇಸ್, ಇದು ಎ ಜಿ ಐ ಅಂತ ನಾವು ತಗೊಂಡ್ರೆ ಇಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಜಾಸ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಅಬ್ವಿಯಸ್ಲಿ ಇಟ್ ಇಸ್ ಅಯೋನಿಕ್ ಆಗಿರೋದ್ರಿಂದ ಕೆ ಪ್ಲಸ್ ಅಂಡ್ ಅಯೋಡೈಡ್ ಇರುತ್ತೆ. ಸೊ ವಾಟ್ ಇಟ್ ವಿಲ್ ಡೂ ಇಸ್ ಇಟ್ ವಿಲ್ ಅಟ್ರಾಕ್ಟ್ ಕಾಮನ್ ಅಯೋನ್. ಈ ಎರಡರಲ್ಲಿ ಕಾಮನ್ ಅಯೋನ್ ಯಾವುದು? ಅಯೋಡೈಡ್ ಇಸ್ ಅ ಕಾಮನ್ ಅಯೋನ್, ಅಂದ್ರೆ ಪೊಟ್ಯಾಷಿಯಂ ಅಯೋಡೈಡ್ಗೂ ಸಿಲ್ವರ್ ಅಯೋಡೈಡ್ಗೂ ಕಾಮನ್ ಅಯೋನ್ ಇಸ್ ಅಯೋಡೈಡ್. ಸೊ ಅದನ್ನ ಅಟ್ರಾಕ್ಟ್ ಮಾಡಿ ಅಯೋಡೈಡ್ ವಿಲ್ ಫಾರ್ಮ್ ದಿ ಫಸ್ಟ್ ಲೇಯರ್ ಆ್ಯಂಡ್ ದಿಸ್ ಲೇಯರ್ ಇಸ್ ಕಾಲ್ಡ್ ಅಸ್ ದಿ ಫಿಕ್ಸ್ಡ್ ಲೇಯರ್. ಓಕೆ, ಸೊ ಆ್ಯಂಡ್ ಇದನ್ನು ನಾವು ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್ ಅಂತ ಕರಿತೀವಿ. ಓಕೆ, ಸೊ ಇನ್ ದ ನೆಕ್ಸ್ಟ್ ಕೇಸ್ ವಿ ಆರ್ ಆ್ಯಡಿಂಗ್ ಪೊಟ್ಯಾಷಿಯಂ ಅಯೋಡೈಡ್ ಟು ಸಿಲ್ವರ್ ನೈಟ್ರೇಟ್. ಓಕೆ, ಸೊ ಈಗಲೂ ಕೂಡ ಸಿಲ್ವರ್ ಅಯೋಡೈಡ್ ಪ್ರೆಸಿಪಿಟೇಟ್ ಆಗುತ್ತೆ ಆ್ಯಂಡ್ ಪೊಟ್ಯಾಷಿಯಂ ನೈಟ್ರೇಟ್ ವಿಲ್ ಬಿ ದೇರ್. ಓಕೆ, ಆದರೆ ಈ ಇಲ್ಲಿ ಯಾವುದು ಜಾಸ್ತಿ ಇರುತ್ತೆ? ಎ ಜಿ ಎನ್ ಓ ತ್ರೀ ಇಸ್ ಇನ್ ಮೋರ್ ಅಮೌಂಟ್. ಓಕೆ, ಇದರಲ್ಲಿ ಕಾಮನ್ ಅಯೋನ್ ಯಾವುದು? ಎ ಜಿ ಇಸ್ ದ ಕಾಮನ್ ಅಯೋನ್. ಸೊ ಎ ಜಿ ಪ್ಲಸ್ ವಿಲ್ ಬಿ ಅಟ್ರಾಕ್ಟೆಡ್ ಆರ್ ಗೆಟಿಂಗ್ ಅಕ್ಯುಮುಲೇಟೆಡ್. ಇದನ್ನು ನಾವು ಪ್ರಿಫರೆನ್ಷಿಯಲ್ ಅಕ್ಯುಮುಲೇಷನ್ ಅಂತ ಕರ್ತೀವಿ. ಸೊ ಈಗ ಯಾವ ರೀತಿಯಾದಂಥ ಕೊಲಾಯ್ಡ್ ಬಂತು ನಮಗೆ? ಪಾಸಿಟಿವ್ಲಿ ಚಾರ್ಜ್ ಕೊಲಾಯ್ಡ್ ಬಂತು. ಸೊ ಇಲ್ಲಿ ನೆಗೆಟಿವ್ಲಿ ಚಾರ್ಜ್, ರಿಯಾಕ್ಟೆಂಟ್ ಸೇಮ್ ಇದೆ, ಪ್ರಾಡಕ್ಟ್ ಸೇಮ್ ಇದೆ, ಬಟ್ ಯಾವುದ್ರಿಂದ ಯಾವುದಕ್ಕೆ ನಾವು ಆ್ಯಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೆಗೆಟಿವ್ ಕೊಲಾಯ್ಡ್ ಹಾಗೂ ಪಾಸಿಟಿವ್ ಕೊಲಾಯ್ಡ್ ಎರಡು ರೀತಿಯಾದಂಥ ಕೊಲಾಯ್ಡ್ ನಮಗೆ ಸಿಗ್ತಾ ಹೋಗುತ್ತೆ. ಅನದರ್ ಎಕ್ಸಾಂಪಲ್ ನೀವಿಲ್ಲಿ ನೋಡ್ಬೋದು, ಫೆರಿಕ್ ಕ್ಲೋರೈಡ್ ವಾಟರ್ಗೆ ಆ್ಯಡ್ ಮಾಡಿದಾಗ ನಮಗೆ ಪಾಸಿಟಿವ್ಲಿ ಚಾರ್ಜ್ ಕೊಲಾಯ್ಡ್ ಬರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ಗೆ ಆ್ಯಡ್ ಮಾಡಿದಾಗ ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್ ಬರುತ್ತೆ. ಓಕೆ, ಸೊ ಹೀಗೆ ದಿಸ್ ಇಸ್ ಹೌ ಕೊಲಾಯ್ಡಲ್ ಪಾರ್ಟಿಕಲ್ ವಿಲ್ ಗೇನ್ ದ ಚಾರ್ಜ್. ಓಕೆ, ಸೊ ಆ ಚಾರ್ಜ್ ಏನು ಫಾರ್ಮ್ ಆಗತ್ತಲ್ಲ, ಈಗ ನಾವು ಇದನ್ನ ಸಿಲ್ವರ್ ಅಯೋಡೈಡ್ನೇ ತಗೊಂಡ್ರೆ ಎ ಜಿ ಐ, ಸೊ ಇಯರ್ ಅಯೋಡೈಡ್ ಇಸ್ ದೇರ್, ದಿಸ್ ಇಸ್ ನೆಗೆಟಿವ್ಲಿ ಚಾರ್ಜ್. ಈ ನೆಗೆಟಿವ್ ಚಾರ್ಜ್ ಅಂತ ಹೇಗೆ ಗೊತ್ತಾಯಿತು? ಬಿಕಾಸ್ ಇಟ್ ವಾಸ್ ಪಾಸಿಂಗ್ ಥ್ರೂ ದ ಆ್ಯನೋಡ್ ಇನ್ ದ ಎಲೆಕ್ಟ್ರೋಫೋರೆಸಿಸ್ ಪ್ರೋಸೆಸ್. ಓಕೆ, ಸೊ ನಾನು ಹೇಳಿದೆ ಇದನ್ನ ಫಿಕ್ಸ್ಡ್ ಲೇಯರ್ ಅಂತ ಕರಿತೀವಿ ಅಂತ. ಸೊ ಇಮಿಡಿಯೇಟ್ ಆಗಿ ಏನಾಗುತ್ತೆ? ದೇರ್ ವಿಲ್ ಬಿ ಪೊಟ್ಯಾಷಿಯಂ ಅಯೋನ್ಸ್ ಆರ್ ಆಲ್ಸೋ ವಿಲ್ ಬಿ ದೇರ್. ಸೊ ಇದು ನೆಗೆಟಿವ್ ಇರೋದ್ರಿಂದ ಏನಾಗುತ್ತೆ? ದಿಸ್ ವಿಲ್ ಕಾಲ್ ಫಾರ್ ಪೊಟ್ಯಾಷಿಯಂ ಅಯೋನ್ಸ್, ಪೊಟ್ಯಾಷಿಯಂ ಅಯೋನ್ಸು ಇದರ ಹತ್ರ ಬರುತ್ತೆ. ಸೊ ಹೀಗೆ ಅದು ಸೆಕೆಂಡ್ ಲೇಯರ್ನ ಫಾರ್ಮ್ ಮಾಡುತ್ತೆ. ಆ ಸೆಕೆಂಡ್ ಲೇಯರ್ನ ನಾವೇನಂತ ಕರಿತೀವಿ ಅಂದರೆ ಡಿಫ್ಯೂಸ್ಡ್ ಲೇಯರ್ ಅಂತ ಕರಿತೀವಿ. ಫಸ್ಟ್ ಲೇಯರ್ನ ಫಿಕ್ಸ್ಡ್ ಲೇಯರ್ ಅಂತ ಹೇಳ್ತೀವಿ ಆ್ಯಂಡ್ ಸೆಕೆಂಡ್ ಲೇಯರ್ನ ಡಿಫ್ಯೂಸ್ಡ್ ಲೇಯರ್ ಅಂತ ಹೇಳ್ತೀವಿ.
ಓಕೆ. ಸೊ ಈ ಎರಡು ಲೇಯರ್ಗಳ ಮಧ್ಯೆ ಏನಾಗುತ್ತೆ, ಸಮ್ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಇರುತ್ತೆ, ಅದನ್ನ ಎಲೆಕ್ಟ್ರೋಕೈನೆಟಿಕ್ ಪೊಟೆನ್ಷಿಯಲ್ ಅಥವಾ ಝೀಟಾ ಪೊಟೆನ್ಷಿಯಲ್ ಅಂತ ನಾವು ಹೇಳ್ತೀವಿ. ದಿಸ್ ಇಸ್ ಹೌ ದೇ ವಿಲ್ ಗೇನ್ ದಿ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್. ಸೊ ಒನ್ಸ್ ದಿ ಪಾರ್ಟಿಕಲ್ಸ್ ಹ್ಯಾವ್ ಬಿನ್ ಫಾರ್ಮ್ಡ್, ಅದನ್ನ ನಾವು ಸ್ಟೇಬಲ್ ಆಗಿ ಇಟ್ಕೊಳ್ಳಿಕ್ಕೆ ಅಥವಾ ಲೈಕ್ ಯು ನೋ ಹೌ ಡು ವಿ ಕೋಆಗ್ಯುಲೇಟ್ ದೆಮ್, ಸೊ ದಟ್ ಇನ್ಫಾರ್ಮೇಶನ್ ಲೆಟ್ ಅಸ್ ಸೀ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.